ತೇರದ ಕುಡಿ ಬಿಬ್ಬೆ ಅಂಕ್ರಿ ರಾಯ್ತಾ ಸವಿಯಲು ರೆಡಿ. ಹಾಯ್ ಫ್ರೆಂಡ್ಸ್, ಕರಾವಳಿ ಖಾದ್ಯ ಬೈಜಯ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇದೇನು ಗೊತ್ತಾ ಫ್ರೆಂಡ್ಸ್, ಕಾಡಿನಲ್ಲಿ ನೈಸರ್ಗಿಕವಾಗಿ ಬೆಳೆದ ಮರದ ಚಿಗುರು ಅಂದರೆ ಬಿಬ್ಬೆ ಅಂಕ್ರಿ. ಈ ನಮ್ಮ ಈ ಕೊಂಕಣಿ ಭಾಷೆಯಲ್ಲಿ ಬಿಬ್ಬೆ ಅಂಕ್ರಿ ಅಂತಾರೆ. ಅಂಕ್ರಿ ಅಂದರೆ ಚಿಕ್ಕ ಚಿಕ್ಕ ಚಿಗುರು. ಈ ತುಳು ಭಾಷೆಯಲ್ಲಿ ತೇರದ ಕೊಡಿ ಅಂತಾರೆ. ಅಂದರೆ ಈ ಟೈಮಲ್ಲಿ ಇದು ಸಿಗ್ತದೆ. ಇದು ಮೊನ್ನೆ ನಮ್ಮ ಗಂಡ ನಮ್ಮದು ಮೊನ್ನೆ ಗದ್ದೆ ಸಾಗೋಳಿ ಆಯಿತು. ಅಲ್ಲಿ ಒಂದು ತೋಡು ಹರಿತಾ ಇದೆ. ಆ ಹರಿವ ತೋಡಿನ ಸೈಡಲ್ಲಿ ದೊಡ್ಡ ಒಂದು ಮರ ಇದೆ. ಆ ಮರದ ಗೆಲುವುಗಳು ಕಟ್ಟಿದ್ದಾರೆ, ಕಟ್ ಮಾಡಿದ್ದಾರೆ. ಈಗ ಎಳತ್ತು ಎಳತ್ತು ತುಂಬ ಸ್ವೀಟ್ ಅದ ಕೆಂಪು ಕೆಂಪಾದ ಚಿಗುರು ಬರ್ತಾ ಉಂಟು. ಇದನ್ನು ಪಾಪ ನಮ್ಮ ಗಂಡ ಕೊಯ್ದು ನನಗೆ ಇದರ ಪಲ್ಯ ಮಾಡಿಕೊಡು ಅಂಥೇಳಿ ತಗೊಂಬಂದಿದ್ದಾರೆ ಫ್ರೆಂಡ್ಸ್. ಫ್ರೆಂಡ್ಸ್, ಇದರ ರೆಸಿಪಿ ನನಗೂ ಗೊತ್ತಿರಲಿಲ್ಲ. ಇದು ನನ್ನ ಮಗಳ ಅತ್ತೆಯ ಅಕ್ಕ ಒಬ್ಬರಿದ್ದಾರೆ, ಅವ್ರ ಹತ್ರ ಅಲ್ಲದೆ ಬೇರೆಯವ್ರ ಹತ್ರ ಸುಮಾರು ಅಂದರೆ ಒಂದು 50-60 ವರ್ಷ ಮೇಲ್ಪಟ್ಟವ್ರ ಹತ್ರ ಕೇಳಿ ತಿಳ್ಕೊಂಡ ರೆಸಿಪಿ ಇದು. ಈಗಿನ ಕಾಲದವರಿಗೆ ಇದು ಏನಂತೇಳಿ ಗೊತ್ತೇ ಇಲ್ಲ. ಈಗೀಗ ಮೊಬೈಲಲ್ಲೊಂದು ಮೆಸೇಜ್ ಮಾಡಿದರೆ ಸಾಕು, ನಮಗೆ ಏನು ಬೇಕು, ಯಾವ ತರಕಾರಿ ಬೇಕು, ಯಾವ ವಸ್ತು ಬೇಕು, ಇದು ಮನೆ ಬಾಗಿಲಿಗೆ ತಂದು ಕೊಡ್ತಾರೆ ಅಲ್ವಾ ಫ್ರೆಂಡ್ಸ್. ಮೊದಲೆಲ್ಲ ಹಾಗಿರಲಿಲ್ಲ ನೋಡಿ. ಒಂದು ಏನಾದರೂ ಟೊಮೆಟೊ ಆದರೆ ಯಾವುದು ಅಷ್ಟು ಬೇಕಾದರೆ ಒಂದು ದಿನದ ಪ್ರಯಾಣ ಮಾಡಿ ಅವರು ತಗೊಂಡು ಬರ್ತಾಯಿದ್ರು. ಅದಕ್ಕೋಸ್ಕರ ಹಳ್ಳಿಯ ಜನರು ಕಾಡಿನಲ್ಲಿ ಬೆಳೆಸಿದ ತಮ್ಮ ಸುತ್ತಮುತ್ತಲಲ್ಲಿ ನೈಸರ್ಗಿಕವಾಗಿ ಇಲ್ಲ ಅವರು ಬೆಳೆಸಿದ ತರಕಾರಿಗಳನ್ನು ತಂದು ಪಲ್ಯ ಎಲ್ಲ ಮಾಡ್ತಾಯಿದ್ರು. ಈ ತೇರದ ಮರೆಯ ಚಿಗುರಿನ ಬಗ್ಗೆ ಜಾಸ್ತಿ ಜನಕ್ಕೆ ಗೊತ್ತಿಲ್ಲ. ಹಾಗಾಗಿ ನಾನು ತಿಳಿದ ಈ ಚಟ್ನಿಯ ರೆಸಿಪಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಿದ್ದೇನೆ. ಬನ್ನಿ, ಅದಕ್ಕೆ ಏನು ಸಾಮಾನು ಬೇಕು ಹೇಳ್ತೇನೆ ಬನ್ನಿ ಫ್ರೆಂಡ್ಸ್. ಫ್ರೆಂಡ್ಸ್, ಅದಕ್ಕೆ ಬೇಕಾದ ಸಾಮಾನು ಹೇಳ್ತೇನೆ ನೋಡಿ. ನೋಡಿ, ಸ್ವಲ್ಪ ಒಂದು 1/2 ಸ್ಪೂನು ಓಂ ಕಾಳು, 1/2 ಸ್ಪೂನು ಜೀರಿಗೆ, 2 ದೊಡ್ಡ ಸ್ಪೂನು ಕೊತ್ತಂಬರಿ, 10-15 ಮೆಂತ್ಯ, ಮತ್ತು 2 ಟೈಪಿದ್ದು ಮೆಣಸು. ಇದೆಲ್ಲ ಈಗ ಫ್ರೈ ಮಾಡಲಿಕ್ಕುಂಟು. ಮತ್ತು 10-15 ಒಳ್ಳೆ ಮೆಣಸು. ಆಯಿತಾ, ಇದನ್ನೆಲ್ಲ ಈಗ ಡ್ರೈ ರೋಸ್ಟ್ ಮಾಡ್ತೀನಿ. ಆಮೇಲೆ ನೀರುಳ್ಳಿಯೊಂದಿಗೆ ಈ ತೆಂಗಿನಕಾಯಿ ತುರಿ, ಆಮೇಲೆ ಮೆಣಸು, ಮತ್ತು ಈ ಒಟ್ಟಂಬೆ ಸಾಲು ಅಂದರೆ ಮಂಕಿ ಜಾಕ್ ಅಂತಾರೆ. ಈಗ ನೋಡಿ, ಇದು ಹೀಗಿರ್ತದೆ, ಇದನ್ನೀಗ ನಾವು ಕಡಿಲಿಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ನಾವೀಗ ನೀರಿನ ನೆನೆಸಬೇಕು ಹೀಗೆ. ಮತ್ತು ಇದನ್ನೆಲ್ಲ ಗ್ರೈಂಡ್ ಮಾಡಬೇಕು ಫ್ರೆಂಡ್ಸ್. ಇದು ಕ್ಲೀನ್ ಮಾಡಿ ಆಯಿತು. ಇನ್ನು ನಾವು ಸ್ವಲ್ಪ ತೊಳೆದು ತೆಗೆಯುವ. ಕೆಲವರಿಗೆ ಇದರ ಎಲರ್ಜಿ ಇರ್ತದೆ. ಸೊ ಕೆಲವರಿಗೆ ಏನಾಗೋದಿಲ್ಲ, ಕೆಲವರಿಗೆ ಎಲರ್ಜಿ ಬರ್ತದೆ ಫ್ರೆಂಡ್ಸ್. ಸ್ವಲ್ಪ ಜಾಗೃತವಾಗಿ ನಾವು ಇದು ಹ್ಯಾಂಡಲ್ ಮಾಡಬೇಕು. ನೋಡಿ, ಈಗ ತೊಳಿವಾಗ ಹೀಗೆ ಮಾಡಿದೆ ಅಲ್ವಾ, ಹೀಗೆ ಮಾಡಿ. ಕೆಲವರು ಬೇಯಿಸಿ ನೀರು ಬಿಸಾಡ್ತಾರೆ, ಆದರೆ ಅದರಲ್ಲಿ ಮದ್ದಿನಂಶ ಇರುವುದರಿಂದ ನಾನು ಮೊನ್ನೆ ನನಗೆ ಹೇಳಿಕೊಟ್ಟ ಪ್ರಕಾರ ನಾನು ಏನೂ ಬಿಸಾಡಿಲ್ಲ. ನೀರು ಸಮೇತ ಇದು ಸೊಪ್ಪು ಸಮೇತ ನೀರು ಸಮೇತ ಇದನ್ನು ಕಡ್ದಿದ್ದೇನೆ ಫ್ರೆಂಡ್ಸ್. ನಾವೀಗ ಅದನ್ನು ಬೇಯಿಸ್ಲಿಕ್ಕಿಡೋಣ. ಇದು ಮಣ್ಣಿನ ಪಾತ್ರೆಯಲ್ಲಿ ತುಂಬ ಒಳ್ಳೆಯದು. ಅಂದರೆ ಮೊದಲಿನವರು 3-4 ದಿನ ಇದರಲ್ಲೇ ಕುದಿಸಿ ಕುದಿಸಿ ತಿಂತ. ಇದು ಮಣ್ಣಿನ ಪಾತ್ರೆ ಏನೇ ಜೀವಕ್ಕೆ ಇಫೆಕ್ಟ್ ಇಲ್ಲಲ್ಲ. ಈಗ ಬೇಯಲಿ ಫ್ರೆಂಡ್ಸ್. ನಾನೀಗ ಮಸಾಲೆ ರೋಸ್ಟ್ ಮಾಡ್ತೇನೆ, ಆಮೇಲೆ ಗ್ರೈಂಡ್ ಮಾಡುವ. ಫ್ರೆಂಡ್ಸ್, ಇದೆಲ್ಲ ಬೆಂದಾಗಿದೆ ನೋಡಿ. ಈಗ ಕಲರ್ ಸಹ ನೋಡಿ, ನೀರು ಸಹ ಹೇಗೆ ಯಾವ ಕಲರ್ ಬಂದಿದೆ ನೋಡಿ, ಒಂಥರ ರೆಡ್ಡಿಷ್ ಕಲರ್ ಬಂದಿದೆ. ಇದು ಬೆಂದಾಗಿದೆ. ಈಗ ನಾವೆಲ್ಲ ರುಬ್ಲಿಕ್ಕೆ ಹಾಕ್ತೇನೆ ಮಸಾಲ. ಎಲ್ಲ ಡ್ರೈ ರೋಸ್ಟ್ ಆಗಿದೆ. ಈಗ ಮೊದಲು ತೆಂಗಿನಕಾಯಿ ಹಾಕಿದ್ದೇನೆ. ಈಗ ಕೊತ್ತಂಬರಿ, ಎಲ್ಲ ಡ್ರೈ ರೋಸ್ಟ್ ಮಾಡಿದ್ದೇನೆ. ಓಂಕಾಳು ಆಗ ಹೇಳಿದ್ದೆ ನಿಮಗೆ. ಮೆಂತೆ, ಒಳ್ಳೆ ಮೆಣಸು, ಜೀರಿಗೆ 2 ಟೈಪ್ ಹುರಿದಿಟ್ಟ
ಮೆಣಸು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೆ, ಅಂದರೆ ಸುಟ್ಟು ಹೋಗ್ತದೆ ಅಂಥೇಳಿ, ಕಂಚಿದ್ರೆ ಒಳ್ಳೆಯದಾಗೋದಿಲ್ಲಲ್ಲ ಅಂಥೇಳಿ ಸ್ವಲ್ಪ ಖಾರನೇ ಆಗಲಿ. ಮತ್ತು ಇದು ನೀರುಳ್ಳಿ, ಆಯಿತಾ. ಈಗ ಇದಕ್ಕೆ ಹುಳಿ ಬದಲಿಗೆ ನಾನು ಇದು ಮಂಕಿ ಜಾಕ್ ಅಂತಾರಲ್ಲ, ಅದು ನೀರಲ್ಲಿ ಬಿಸಿ ನೀರಲ್ಲಿ ನೆನೆಸಿಟ್ಟಿದ್ದೇನೆ, ಅದನ್ನು ಹತ್ರ ಒಟ್ಟಿ ರುಬ್ಬಲಿಕ್ಕೆ ಹಾಕ್ತೀನಿ ನೋಡಿ. ಈಗ ರುಬ್ಬಿ ತಗೊಂಬರ್ತೇನೆ ಫ್ರೆಂಡ್ಸ್. ನೋಡಿ, ಅರ್ಧ ಮಸಾಲೆ ಆಯ್ತು, ಮಸಾಲೆ ಕಡ ರುಬ್ಬಿ ಆಯಿತು, ಅರ್ಧ ಮಸಾಲೆ ಇದರ ಒಟ್ಟಿಗೆ ಹಾಕ್ತೀನಿ ಈಗ. ಮತ್ತು ಈ ಅರ್ಧ ಮಸಾಲೆ ಒಂದಿಗೆ ಇದು ಬೇಯಿಸಿದ ಎಲೆ ಉಂಟಲ್ಲ ಸೊಪ್ಪು, ಅದನ್ನು ಸಹ ಸೇರಿಸ್ತೇನೆ. ಅದಕ್ಕೆ ಅದರದ್ದೇ ಕುದಿಸಿದ ನೀರನ್ನು ನಾನು ಬಿಸಾಡೋದಿಲ್ಲ, ಕೆಲವರು ಬಿಸಾಡ್ತಾರೆ, ನಾನು ಬಿಸಾಡೋದಿಲ್ಲ. ನೋಡಿ, ಅದರೇ ನೀರಿಂದ ಕಡಿತೇನೆ. ಇದು ಎರಡು ಸಲ ಕಡಿಲಿಕ್ಕೆ ಉಂಟು, ಕಡಿದು ಆಮೇಲೆ ತೋರಿಸ್ತೀನಿ. ರುಬ್ಬಿದ ಮಸಾಲೆ ಸೇರಿಸ್ತಾ ಇದ್ದೀನಿ. ನೋಡಿ ಯಾವ ಕಲರ್ ಬಂದಿದೆ ನೋಡಿ, ಕೆಂಪಲ್ಲ ಇದು, ಸರ ಹಸಿರು ಮಿಕ್ಸ್ ಬಂದಿದೆ ನೋಡಿ. ಒಳ್ಳೆ ಪರಿಮಳ ಬರ್ತಾ ಉಂಟು, ತುಂಬ ಪರಿಮಳ ಬರ್ತಾ ಉಂಟು. ಸ್ವಲ್ಪ ಮಿಕ್ಸಿ ಕಡೆದ ನೀರನ್ನು ಸೇರಿಸ್ತಾ ಇದ್ದೇನೆ. ಎಲ್ಲ ಬಿಟ್ಟು ಈಗ ಉಪ್ಪು ಹಾಕಿಲ್ಲ, ಈಗ ಉಪ್ಪು ಸೇರಿಸ್ತೇನೆ. ಈಗ ಉಪ್ಪು ಸೇರಿಸ್ತೇನೆ ಫ್ರೆಂಡ್ಸ್. ಈಗ 5 ನಿಮಿಷ ಕುದಿ ಬರಲಿ, ಮುಚ್ಚಿಡ್ತೇನೆ. ಕುದಿ ಬರ್ತಾ ಉಂಟು ನೋಡಿ ಅಲ್ವಾ. ಈಗ ಒಗ್ಗರಣೆ ಮಾಡುವ ಇದಕ್ಕೆ, ಒಗ್ಗರಣೆಗೆ ತೆಂಗಿನೆಣ್ಣೆ ಇಟ್ಟಿದ್ದೇನೆ, ಬೆಳ್ಳುಳ್ಳಿ ಹೀಗೆ ಇಡೀ ಇಡೀ ಕುದಿ ಹಾಕಿದ್ದೇನೆ ನೋಡಿ. ಈ ನಮ್ಮದರಲ್ಲಿ ನಾವು ಜಾಸ್ತಿಯಾಗಿ ಸುಲಿದು ಹಾಕೋದಿಲ್ಲ, ಹೀಗೇನೆ ಹಾಕ್ತೇವೆ. ಸ್ವಲ್ಪ ಸಾಸಿವೆ ಸೇರಿಸ್ತಾ ಇದ್ದೀನಿ, 2 ಒಣಮೆಣಸು ಸೇರಿಸ್ತಾ ಇದ್ದೀನಿ. ಸಾಸಿವೆ ಸಿಡಿಲಿಕ್ಕೆ ಶುರುವಾಯಿತು. ಈಗ ಗ್ಯಾಸ್ ಬಂದ್ ಮಾಡಿ ಸೇರಿಸ್ತಾ ಇದ್ದೇನೆ. ತೆರೆದ ಕೊಡಿ ಬಿಬ್ಬೆ ಅಂಕ್ರಿ, ರಾಯ್ತ ಸವಿಯಲು ರೆಡಿ. ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ, ವಿಡಿಯೋಗೊಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್, ಟೇಕ್ ಕೇರ್.